ಕಡೆನೇ ಹೋಗ್ಬೇಕು, ಬೇರೆ ಎಲ್ಲಿ ಹೋಗೋಕ್ಕಾಗಲ್ಲ. ಹಂಗಾಗಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಈ ಗ್ರಾಮ ಒಂದು ರೀತಿ ನಮಗೆಲ್ಲ ಒಂದು ತಾಯಿ ಮನೆ ಇದ್ದೆ. ಯಾಕೆ ಮಾತಾಡ್ತೀನಿ ಅಂದರೆ, ಇಲ್ಲಿ ಬಹುತೇಕ ಎಲ್ಲ ಪೂರ್ತಿ ನಮ್ಮ ಸಮಾಜದ ಬಂಧುಗಳೇ ಜಾಸ್ತಿ ಇರ್ತಾರೆ. ಖುಷಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ನೀವು ನನ್ನನ್ನು ಕೇಳ್ಬೋದು, ನಾನು ನಿಮ್ಮನ್ನು ಕೇಳ್ಬೋದು. ಜೊತೆಗೆ ಬೇರೆ ಬೇರೆ ಜನಾಂಗದ ಎಲ್ಲ ನಮ್ಮ ಮುಖಂಡರುಗಳು ಕೂಡ ನಮಗೆ ಮಗನಾಗಿ ತಮ್ಮನಾಗಿ ಸ್ವೀಕಾರ ಮಾಡಿ ನನಗೆ ತಿಳುವಳಿಕೆಯನ್ನು ಕೊಡ್ತಾರೆ, ಮಾರ್ಗದರ್ಶನವೂ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಪಂಚಾಯತಿಲಿ ನಮ್ಮ ಹಿರಿಯ ಮುಖಂಡರು, ನಮ್ಮ ಪ್ರಮುಖರು, ನನ್ನ ಹಿತೈಷಿಗಳಾದಂಥ ಟಿ ಎ ಪಿ ಎಂ ಸಿನ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಪತಣ್ಣವರೇ, ಇನ್ನೊಬ್ಬ ನಮ್ಮ ಮುಖಂಡರು ಹಿರಿಯರು ಆದಂಥ ಕಂಗನಲ್ಲೂರು ಗ್ರಾಮದ ಮುಖಂಡರು, ಟಿ ಎ ಪಿ ಎಂ ಸಿ ನಿರ್ದೇಶಕರಾದಂಥ ನಾರಾಯಣಸ್ವಾಮಿ, ಮತ್ತು ನನ್ನ ಸಹೋದರ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಕಾಲ ಇದ್ದರೂ ಕೂಡ ಅಲ್ಲಿರ್ತಕ್ಕಂಥ ವಾತಾವರಣವನ್ನು ಮತ್ತು ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಮಾಡದೆ ಸ್ವಾರ್ಥಕ್ಕಾಗಿ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ವಾತಾವರಣ ಹೇಗೆ ನಿರ್ಮಾಣ ಆಯಿತು ಅದನ್ನು ಸಹಿಸದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅದನ್ನು ಎಲ್ಲ ಅವರ ಕಾರ್ಯವೈಖರಿಗಳನ್ನು ಧಿಕ್ಕರಿಸಿ ಮತ್ತೆ ನಮ್ಮ ಜೊತೆಯಲ್ಲಿ ಬಂದು ನನಗಾಗಿ ಕೆಲಸ ಮಾಡ್ತಕ್ಕಂಥ ಕಂಗನಲ್ಲೂರು ದೇವರಾಜವರೇ, ಮತ್ತೊರ್ವ ದಲಿತ ಮುಖಂಡರು, ನನ್ನ ಸಹೋದರ ಕಂಬಾರಳ್ಳಿ ರಾಮು ಅವರೇ, ಮತ್ತು ಸುಬ್ರಹ್ಮಣ್ಯ ಅವರೇ, ನನ್ನ ಸಹೋದರ ಮಂಜು ಅವರೇ, ನಮ್ಮ ನಿಮಗೆಲ್ಲರೂ ಕೂಡ ಆಗಾಗ ಕಾರ್ಯಕ್ರಮಗಳಾದಾಗ ಬಂದು ಭಾಗವಹಿಸಿ ನಮ್ಮೊಟ್ಟಿಗೆ ನಮ್ಮ ಅಣ್ಣತಮ್ಮನರಾಗಿ ಭಾಗವಹಿಸಿ ನಮ್ಮ ಜೊತೆಗಿರ್ತಕ್ಕಂಥ ಮುಖಂಡವ್ರೆ, ನನ್ನ ಯುವಕ ಮಿತ್ರ ಶಿವಕುಮಾರ್ ಅವರೇ, ಗೋವಿಂದಣ್ಣವರೇ, ಬಡ್ಮಕ್ಕಳ್ಳಿ ವೆಂಕಟೇಶ್ ಅವರೇ, ಬಡ್ಮಕ್ಕಳ್ಳಿ ಗ್ರಾಮದ ಎಲ್ಲ ಮುಖಂಡರುಗಳೆಲ್ಲ ಬಂದು ಅವರೇನು ಬೇರೆ ಕಾರ್ಯಕ್ರಮ ಹೋಗಿದ್ದಾರೆ. ಇದರಲ್ಲಿ ನಮ್ಮ ಮದ್ನಾಯ್ಕಳ್ಳಿ ವೆಂಕಟೇಶು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. ಜೈಮಂಗ್ಲ ವೆಂಕಟೇಶಣ್ಣವರು ಹಿರಿಯರು ಅವರು, ಮತ್ತು ನಮ್ಮ ನಲ್ಲೂರಿನ ಪರಮೇಶು, ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ, ತಾಯಂದ್ರೆ, ಗ್ರಾಮದ ಎಲ್ಲ ಹಿರಿಯ ಮುಖಂಡರೇ, ಇದೇನೇನು ನೆನ್ನೆ ನಡೆದಂಥದ್ದಕ್ಕೆ ನಾನು ಅದನ್ನು ಖಂಡಿಸಾಗಲಿ ಇಲ್ಲ ಬೇರೆ ಏನು ಅವ್ರಿಗೆ ನಾನು ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಇದೊಂದು ಸಭೆ ಅಲ್ಲ. ಸಹಜವಾಗಿ ನಮ್ಮ ಎಲ್ಲ ನಮ್ಮ ಬಂಧುಗಳನ್ನ ಮಾತಾಡಿಸ್ಕೊಂಡು ಹೋಗಬೇಕು. ನಾನು ಬೇರೆ ಜೀಡಮಕ್ಕಳಲ್ಲಿ ಬೇತಮಂಗಲ ಕಡೆ ಹೋಗೋದ್ರಿಂದ ನಮ್ಮವ್ರನ್ನ ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ ಮಾತಾಡ್ತಾ ಇದ್ದೀನಿ ಅಷ್ಟೇ, ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ಕೊಳ್ತಕ್ಕಂಥದ್ದೇನಿಲ್ಲ. ಆಮೇಲೆ ನಿನ್ನೆ ನಡೆದಂಥ ಘಟನೆಗೆ ನಾನು ಆತಂಕವೂ ಪಡೋದಿಲ್ಲ, ವಿಚಲಿತನೂ ಆಗೋದಿಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಗುತ್ತಂತೂ ಕೂಡ ನಾವು ಹೇಳೋಕ್ಕಾಗೋದಿಲ್ಲ. ಬದಲಾದ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚೆತ್ಕೊಳ್ಬೇಕು ಅನ್ನೋದು ಅಷ್ಟೇ ನಮ್ಮದು. ಇವತ್ತು ನಾವು ಬೆಳಗ್ಗೆ ಗಂಜಿ ಕುಡಿದಿರ್ಬೋದು, ಮಧ್ಯಾಹ್ನ ಮುದ್ದೆ ಸಾರು ತಿಂತೀವಿ, ರಾತ್ರಿ ಅದಕ್ಕಿಂತ ಹೆಚ್ಚಿನ ಒಳ್ಳೆಯ ಊಟನ ಸವಿಬೋದು. ಅದಕ್ಕೆ ನಾವೇನು ಮಾಡಬೇಕು ಒಳ್ಳೆ ಊಟ ತಿನ್ನೋದಕ್ಕೆ ಅಂತೇಳಿ ನಾವು ಆ ಕಡೆ ಗಮನ ಕೊಡೋಣ. ನಿನ್ನೆ ಹೋದಂಥವ್ರು ನಮ್ಮವರಲ್ಲ ಅಂಥೇಳಿ ಭಾವಿಸಿದ್ರು ಕೂಡ ಅದ್ರ ಜೊತೆಗೆ ಇನ್ನೆಷ್ಟು ಜನ ನಮ್ಮವ್ರನ್ನ ಸೇರಿಸ್ಕೋಬೇಕು ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ ಅನ್ನೋದು ನಮ್ಮೆಲ್ಲರ ಕೆಲಸ. ಈಗ ನಾನು ಬೇರೆ ಯಾರನ್ನೂ ನಾನು ಪ್ರಶ್ನೆ ಮಾಡಿ ಅವ್ರನ್ನ ಬೈಯೋದಾಗಲಿ ಏನೋದಾಗಲಿ ನಾನು ಏನೂ ಮಾತಾಡೋದಿಲ್ಲ. ಬೈಯೋದ್ರಿಂದ ನನಗೇನು ಬರಲ್ಲ, ಮತ್ತು ಆ ಬೈಯೋದು ಇಟ್ಕೊಂಡು ಅವ್ರು ನನ್ನಿಂದ ಇನ್ನೇನೋ ನನ್ನ ವಿರುದ್ಧವಾಗಿ ಅವರು ಸಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಏನೋ ಕಳ್ಕೊಂಬಿಟ್ಟಿದ್ದೀವಿ ಕಳ್ಕೊಂಬಿಟ್ಟಿದ್ದೀವಿ ಅಂತ ಯೋಚನೆ ನಾವು ಇರೋದು ಬೇಡ ಅಲ್ವಾ. ರಾಗಿ ಒಂದೇ ಒಂದು ಕಾಳು ಇಷ್ಟೇ ಇಷ್ಟಿರ್ತದೆ ಹೌದಲ್ಲ, ಇಷ್ಟೇ ಚಿಕ್ಕದು. ಅದನ್ನು ರೈತ ಆ ಭೂಮಿಯನ್ನು ಉತ್ತು ಹಸನು ಮಾಡಿ ಬಿತ್ತನೆ ಮಾಡೋಂಥ ಕಾಲಕ್ಕೆ ಬಿತ್ತನೆ ಮಾಡ್ತಾನೆ ರೈತ. ಬಿತ್ತನೆ ಮಾಡಿ ಆ ನಂತರ ಅದು ಮೊಳಕೆ ಬಂದ ಮೇಲೆ ಪೈರಾಗಿ ಬೆಳೀತದೆ, ದೊಡ್ಡದಾದ ಮೇಲೆ ತೆನೆ ಬರುತ್ತೆ. ನಾವು ಹಾಕಿದ ಒಂದೇ ಒಂದು ಕಾಳು ರಾಗಿ, ಆ ತೆನೆ ಬಂದಾಗ ಅದರಲ್ಲಿ ಎಷ್ಟು ರಾಗಿ ಇರ್ತದೆ ಲೆಕ್ಕನೆ ಮಾಡೋದು ಅಲ್ವಾ. ಅದರಲ್ಲಿ ಪ್ರಾಣಿ ಪಕ್ಷಿಗಳು ಬೇರೆಯೊಬ್ಬರಿಗೆ ಆ ಕಣದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಒಂದಷ್ಟು ಕೊಡೋದು, ಆಮೇಲೆ ಇನ್ನೇನು ಯಾರನ್ನ ದಾನ ಧರ್ಮ ಮಾಡೋದು, ಉಳಿದಿದ್ದನ್ನೆಲ್ಲ ಮನೆಗೆ ತಕ್ಕೊಂಬಂದ್ರೆ ಇನ್ನು ಮೂಟೆ ಮೂಟೆ ರಾಶಿ ರಾಗಿ ನಮ್ಮ ಮನೇಲಿ ತುಂಬೇ ಇರ್ತದೆ. ಯಾಕೆ ಹೇಳಿದ್ರೆ ನಮ್ಮ ಮನಸ್ಸು ಅಷ್ಟು ವಿಶಾಲವಾಗಿರ್ತಕ್ಕಂಥ ಮನಸ್ಸು. ಆ ಮನಸ್ಸಿದ್ರೆ ಓದು ಒಂದು ರಾಗಿ ಕಾಳು ಓದ್ರೆ ನಮಗೇನು ಲಾಸ್ ಆಗಲ್ಲ. ಇದ್ದಂಥ ರಾಗಿ ಕಾಳನ್ನ ಬಿತ್ತನೆ ಮಾಡಿ ಮೂಟೆ 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 ಗಟ್ಟಲೆ ನಾವು ಬೆಳೆದು ನಮ್ಮ ಮನೇಲಿ ರಾಶಿ ಹಾಕೊಳ್ತಕ್ಕಂಥ
ಗಮನ ಹರಿಸೋದಕ್ಕೆ ನಾವು ಹೌದು ಅಲ್ಲ ನಿಜನಾ? ನಾವು ಅವ್ರನ್ನ ಬೈದೇನು ಬರುತ್ತೆ, ಅವರು ನಮ್ಮವರೇ, ಆಮೇಲೆ ನಮ್ಮ ಕುಲಸ್ತ್ರೀ ಅವರನ್ನು ನಾನು ಯಾಕೆ ಬೈಲಿ? ಬಟ್ ನನ್ನಿಂದ ತಪ್ಪಾಗಿದೆ ಅಂತೇಳಿ ಈ ಜನರ ಮುಂದೆ ಹೇಳೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟೇ. ಸಂಪಂಗಿಯವರು ತೊಂದರೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ಹೇಳೋಗಿದ್ರೆ ಒಂದು ಸಮಾಧಾನ ಇರೋದು. ಅದಾಗಲಿಲ್ಲ, ಆಗಲಿ, ಹೋದ ಮನೆಯಲ್ಲಿ ಎಷ್ಟು ದಿನ ಇದ್ದು ಅಲ್ಲಿನ ವಾತಾವರಣ ಹೊಂದ್ಕೊಳ್ತಾರೆ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಇದು ಹಿಮ ಬೀಳ್ತಾ ಇದೆ, ಚಳಿ ಇದೆ, ಇನ್ನು ಸ್ವಲ್ಪ ದಿವಸ ಕಳೆದ್ರೆ ಬೇಸಿಗೆ ಆಗುತ್ತೆ. ಬೇಸಿಗೆ ಬಂದಾಗ ಬಿಸಿಲು ಜಾಸ್ತಿ ಆಗುತ್ತೆ, ತಡ್ಕೊಳಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಆಮೇಲೆ ಅವರೆಲ್ಲ ಸಹಿಸ್ಕೊಳ್ತಾರೋ ಇಲ್ಲ ಗೊತ್ತಿಲ್ಲ. ಹಂಗಾಗಿ ನಾನು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿಲ್ಲ. ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಿ, ಬೇರೆ ನಾನು ಇನ್ನೇನು ಹೇಳೋದು, ಒಳ್ಳೆ ಬುದ್ಧಿ ಕೊಡಿ. ನೀವಿದ್ದಂಥವರು ನನ್ನನ್ನು ನಿಮ್ಮ ಮನೆ ಮಗನಾಗಿ ಸ್ವೀಕಾರ ಮಾಡಿರಿ. ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಮ್ಮ ತಾಯಿ ಇದ್ದಾಗಲಿ ನಾನಿದ್ದಾಗಲಿ ನಿಮ್ಮ ಮಗಳನ್ನು ಅಶ್ವಿನಿ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಾಗಲಿ ನಾವು ನಿಮಗೇನು ಮೋಸ ಮಾಡಿಲ್ಲ ಅಂತ ಒಂದು ಆತ್ಮವಿಶ್ವಾಸ ನಮಗಿದೆ. ಆದರೂ ನಿಮ್ಮ ನೀವೇ ನಮಗೆ ಮೋಸ ಮಾಡಿದ್ದೀರಿ, ತೊಂದರೆ ಮಾಡಿದ್ದೀರಿ, ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ನಿಮ್ಗೆ ಅನಿಸಿದ್ರೆ ನನ್ನನ್ನು ಆಯ್ಕೆ ಮಾಡಲೇಬೇಡ. ಅದು ಕೆಲಸನೇ ಮಾಡೋಕ್ಕೆ ಅರ್ಹ ಇಲ್ಲ ಅಂದಾಗ, ಜನಗಳ ಪ್ರೀತಿ ಗಳಿಸೋಕ್ಕೆ ಅರ್ಹತೆ ಇಲ್ಲ ಅಂದಾಗ, ಮತ್ತು ಜನಸಾಮಾನ್ಯರಲ್ಲಿ ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆ ನಮಗಿಲ್ಲ ಅಂತ ನಿಮ್ಗೆ ಅನಿಸಿದಾಗ ನನಗೇನಕ್ಕೆ ಅಧಿಕಾರ? ಏನು ಬೇಕಾಗಿಲ್ಲ, ಈಗ ಅಧಿಕಾರ ಇದ್ದೇ ಮಾಡಬೇಕಾ? ನಾನು ಒಬ್ಬ ಹೋರಾಟದಿಂದ ಬಂದಂಥ ಕಳೆದ 20 ವರ್ಷಗಳು, ಅಂದರೆ 15 ವರ್ಷ ಕಳೆದು ಇನ್ನು 20 ವರ್ಷಗಳ ಕಾಲ ಸಂಘಟನೆಯ ಜೀವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೇನು ನಮಗೆ ಆದರ್ಶಗಳನ್ನು ಬಿಟ್ಟೋಗಿದ್ರು ಅದನ್ನು ಮೈಗೂಡಿಸ್ಕೊಂಡು ನನ್ನ ಇತಿಮಿತಿಯಲ್ಲಿ ನನ್ನ ಶಕ್ತಿ ಸಾಮರ್ಥ್ಯದ ಮೀರಿ ನಾನು ಈ ರಾಜ್ಯದಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ಮಾಡಿದಂಥದ್ದು ಕೂಡ ಇನ್ನಷ್ಟು ಅಧಿಕಾರ ಸಿಕ್ಕಿದಾಗ ನಾನು ಇನ್ನಷ್ಟು ಹೆಚ್ಚಾಗಿ ಈ ಸಮಾಜಕ್ಕೆ ಏನಾದರೂ ಕೆಲಸ ಮಾಡ್ಬೋದು ಅನ್ನೋ ಒಂದು ಭಾವನೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ಬಂದೆ ಹೊರತು ಬೇರೆ ಯಾವುದೋ ಉದ್ದೇಶದಿಂದಲ್ಲ. ನಾನು ದೇವಸ್ಥಾನಗಳ ಹತ್ರ ಕರೆದು ಅರಿಶಿನ ಕುಂಕುಮ ಕಡೆ ಇತ್ತು ತಗೊಂಬಂದು ಹೂವು ತಲೆಗೆ ಮುಡಿಸಿ ಮಡ್ಲಿಗೆ ದುಡ್ಡು ಹಾಕಿ ಇದನ್ನು ಮನ್ನಾ ಮಾಡ್ತೀನಿ ಓಟ್ ಹಾಕಲಿ ಅಂತೇಳಿ ಸುಳ್ಳು ಹೇಳ್ತಕ್ಕಂಥ ಕುಟುಂಬ ನಮ್ದಲ್ಲ, ಸುಳ್ಳು ಹೇಳ್ತಕ್ಕಂಥ ಮುಖಂಡರುಗಳು ಲೀಡರ್ ಕಾರ್ಯಕರ್ತರು ನಮ್ಮ ಜೊತೆಲಿ ಯಾರು ಇಲ್ಲ. ಹೋದ ಎಲೆಕ್ಷನಲ್ಲಿ ಲೋನ್ ಮನ್ನಾ ಮಾಡ್ತೀನಿ ಲೋನ್ ಕೊಟ್ಟು ಎಮ್ಮ ಓಟ್ ತಗೊಂಡೋದ್ರೂ ಇಲ್ಲ, ಮನ್ನಾ ಆಯ್ತಾ ಲೋನು? ಅದನ್ನು ಜೋರಾಗಿ ಹೇಳಬೇಕು, ಮನ್ನಾ ಆಗಿಲ್ಲ. ಈಗ ಹೊಸ ನಾಟಕ ಇದು, ಏನೋ ಮಾಡಲಿ. ಒಬ್ಬ ಹೆಣ್ಣಿಗೆ ನಾವು ಗೌರವ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಯಾಕಂದರೆ ನಮ್ಮ ಧರ್ಮನಾಗಿ ನಮ್ಮ ಸಂಸ್ಕಾರವೂ ಆಗಿ ಅದು ನಮ್ಮ ಕರ್ತವ್ಯ ಅಂತ ನಾವು ಕೊಡ್ತೀವಿ, ನಮ್ಮ ಧರ್ಮ ಅಂತೀವಿ. ಅದನ್ನು ದುರುಪಯೋಗ ಮಾಡಿಕೊಂಡು ಒಂದು ಸಾರಿ ಜನಗಳನ್ನ ಯಾಮಾಸ್ತೀವಿ ಪದೇ ಪದೇ ಅದನ್ನು ಮಾಡೋಕ್ಕಾಗದು. ಈಗ 5 ವರ್ಷ ಆಯಿತು, 5 ವರ್ಷದಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ. ನೋಡಿ ನಿಮ್ಮ ಊರು ಮುಂದೆ ಎಷ್ಟು ಹಳ್ಳಿಗಳು ಬಿದ್ದಿದ್ದು, ಇಲ್ಲಿಂದ ಅಲ್ಲವರೆಗೂ ಪ್ಯಾಚ್ಗೆ ಹಾಕೋಕ್ಕಾಗಿಲ್ಲ ಗುಂಡಿಗಳಿಗೆ. ಇದನ್ನು ಬಿಟ್ಬಿಟ್ಟು ನಿನ್ನೆ 300 ರೂಪಾಯಿ ನಾನೂರು ರೂಪಾಯಿ ಕೊಟ್ಟು ಎಲ್ಲ ಜನ ಕರ್ಕೊಂಬಂದಿರೋದು ಗೊತ್ತು ನನಗೆ. ಇಲ್ಲಿರ್ತಕ್ಕಂಥವ್ರು ಯಾರಿಗೂ ಒಂದು ಕಾಪಿ ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ. ನೋಡಿ, ನನ್ನ ತಾಯಿ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ಒಬ್ಬ ಮನೆ ಮಗನಾಗಿ ಒಬ್ಬ ಮಗನಾಗಿ ಬರ್ತಾನೆ, ಅವನು ಕರೆದು ನಾನು ಆಶೀರ್ವಾದ ಮಾಡಬೇಕು ಅಂತ ನೀವೆಲ್ಲ ಇಷ್ಟ ಬೆಳಿಗ್ಗೆ ಜಾವ ಇದು ಕಾಯ್ತಾ ಇರ್ಬೋದು. ನನ್ನ ಕೂಡ ಒಂದೆಲ್ಲ ಅಣ್ಣ ಮಂದಿರ ಥರ ಇದೆಲ್ಲ ಕಾಯ್ತಾ. ಅದು ನಿನ್ನೆ ಹಂಗಿಲ್ಲ, ಎಲ್ಲ ಊರುಗಳಿಂದ 50 ಜನ 20 ಜನ 30 ಜನ 200 300 400 ಕೊಟ್ಕೊಂಡು ಕರ್ಕೊಂಬಂದು ಅವ್ರನ್ನ ಹಿಡಿದಿಟ್ಕೊಂಡು ಏ ಪೋದಣ್ಣ ಪೋದಣ್ಣ ಉಂಡು ಮೇಡಮ್ ಹೊಸ್ತು ಮೇಡಮ್ ಹೊಸ್ತಿದ್ದೆ ಅಂತೇಳಿ ಆಮೇಲೆ ಉಂಡೆ ಅವ್ರಿಗೆ ಹುಚ್ಚಾರ್ಕೊಂಡಣ್ಣಪ್ಪ ಆಮೇಲೆ ಎಲ್ಲನ ಬೈಡಿಸೋರು ಅಂತೇಳಿ ಅವ್ರನ್ನ ಹಿಡಿದು ನಡೆದು ಬಲಂತ ಮಾಡಿ ಆಮೇಲೆ 100 ಜನ ಕಾಂಗ್ರೆಸ್ಗೆ BJP ಅವ್ರದ್ದು ಸೇರ್ಬಿಟ್ಟಿದ್ದಾರೆ ಅಂತೇಳಿ ನಿನ್ನೆ ಮಾಧ್ಯಮಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ನೋಡಿ, 100 ಜನ ಇಲ್ಲಿದ್ದಾರೆ, ಊರವರು, ಈ ಊರಿನ ಮತದಾರರು, ಈ ಪಂಚಾಯತಿಯ ಮುಖಂಡರುಗಳು ಇಲ್ಲೇ ಇದ್ದಾರೆ. ನೀವು ಪ್ರತಿಯೊಬ್ಬರನ್ನು ಕೂಡ ನೀವೇ ಸ್ವತಃ ಇಂಪ್ರೂವ್ ಮಾಡ್ಬೋದು. ಅವ್ರ ಅಡ್ರೆಸ್ ಹೇಳ್ತಾರೆ, ಅವ್ರ ಓಟ್ ಏನು ಹೇಳ್ತಾರೆ, ಅವ್ರ ಹೆಸರು ಹೇಳ್ತಾರೆ, ಅಲ್ಲೇ ಹೇಳ್ತಾರೆ. ನಾನು ಯಾರಿಗೂ ಹೇಳ್ಕೊಟ್ಟಿಲ್ಲ, ನಾನೇನು ಬಂದು ಇನ್ನೇನೋ ಮಾಡಬೇಕು ಅಂತ ಯಾರಿಗೂ ಪ್ರಚೋದನೆ ಮಾಡಲಿಲ್ಲ. ನಾನು ಯಾವಾಗಲೂ ಹೇಗಿರ್ತೀನೋ ಆಗ ಬಂದು ಮಾತಾಡಿಸ್ಕೊಂಡು ಹೋಗಿ ಬಂದಿಲ್ಲ. ಇಷ್ಟೇ ನಮ್ಮ ಕೆಲಸ, ಏನು ಮಾಡಬೇಕು ಅದೆಲ್ಲ ನಾವು ಮಾಡ್ತೇವೆ. ಈಗ ಜನರಿಗೆ ಒಂದ್ಸಾರಿ ಮೋಸ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಯಾಮಾರ್ಸ್ಕೊಂಡು ಪದೇ ಪದೇ ಮಾಡೋಕ್ಕಾಗ. ಪರಮೇಶ್ವರ ಬೇಕರಿ, ಪರಮೇಶ್ವರ ನೆಲ್ಲೂರು ಪೈಪಲ್ಲಿ ಒಂದು ವಿಷಯ ಗೊತ್ತಿಲ್ಲ, ಪೈಪಲ್ಲಿ ನತ್ತ ಕಳ್ಳಿಕೊಪ್ಪ ಹೋಗಲಹಳ್ಳಿ ಸಿರಿಪನಹಳ್ಳಿ ಈ ಊರುಗಳಿಗೆ ಒಂದೇ ದಾರಿ. ಪೈಪಲ್ಲಿ ಮೇಲೆ ಹೋದ್ರೆ ಒಂದೇ ದಾರಿ, 2 ಬ್ರಿಡ್ಜ್ ಬರುತ್ತೆ ಗೊತ್ತಾ? ಯಾರು ನೋಡಿದ್ದೀರಾ? 2 ಬ್ರಿಡ್ಜ್ಗಳು ಹೊಸ್ತಾವೆ. 2 ಬ್ರಿಡ್ಜ್ಗಳು ವಾಹನಸ್ ಎಷ್ಟುಂಟಂದೆ? ನೇನಾ MLA? ನೇನಾ MLA?
ఆ పల్లెళ్ళు ఆపకుండా పల్లెళ్ళు ఎట్లా వనవాసం పడతారో పోయి వచ్చిందంటే ఊర్లో పది పది కిలోమీటర్లు చుట్టుకొని ఇట్టు రావాలి బేత్మంగ రావాలంటే అట్లు చుట్టేసుకుంటే గుట్టెళ్ళి పైన రావాలి ఇంకే చెప్పుకోవాలా ఇంకే పని ఏడు పక్కన పోవాలంటే అంత తొందర అనుభవిస్తా ఈ పంచాయతీలో ఏమిలేదు అయ్యమ్మ అది సరిచేసి ఇక్కడ రాలే బ్రిడ్జ్ వేయలే రోడ్ వేయలే ఈ పొద్దు కూడా అక్కడ ఓటేసిన వాళ్ళు అయ్యం ఓటేసిన వాళ్ళు తిరుగుతూ ఉంటారు రోడ్లో ఉండే పరమేశ్వర లీడర్ వాళ్ళు అడగండి ఆ రోడ్డు ఎట్లుంది అయ్యమ్మ ఏం ఆన్సర్ ఇచ్చింది ఏం పని చేసింది No, 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 no,